नमस्कार वीडियो नोड़ आत्मीय वीक्षक विद्यार्थी बलग के हृदयपूर्वक धन्यवाद कल्को अंद्रे डाटा एंट्री यहा रीत ना अंद्रे प्रोफेशनल आगे डाटा एंट्री संपूर्ण विधान वीडियो दल हेको वीक्षक दयुटे फस्ट टाइम यूट्यूब ना वीडियो नोड़ता प्रतिदिन ना प्रति वीडियो प्रतिदिन नोट कंप्यूटर शिक्षण संपूर्ण कली उद्योग वीडियो क्या सब बटन कांटी बेल घंटी बारिटर साकु ना प्रतियो कमीडियो यूट्यूब अपलोडो आवत्ती फोन मेले ऐन नोटिफिकेशन बरता मन कुको ना प्रति वीडियो नो कंप्यूटर शिक्षण संपूर्ण कलियबा नोड़ यहा रीत ना एक्सेल डाटा एंट्री यो बूर मुंबई यो देश डाटा एंट्री ऑपरेटर आगे कण्ण मुच्ची भय बेड कंप्यूटर मेले यहाँ को सर कंप्यूटर बरते इंटरव्यू पास आगे जो कंप्यूटर सर्टिफिकेट बे उद्योग के नौकरी सर कंप्यूटर सर्टिफिकेट इला नम संस्था कंप्यूटर सर्टिफिकेट प्रोवैडी नन जो कॉन्टैक्ट सर्टिफिकेट पड़ी वीडियो गुरु नाइन एक्स इंस्टाग्राम ऐडी बरता है अल बंद कॉन्टैक्ट संपूर्ण माहिती पड़को सर्टिफिकेट पड़ीबूर नोड़ डाटा एंट्री ना एक्सेल ऑटोमेटिक फॉर्म रीत क्रियेट कंपनी रीत संपूर्ण वीडियो स्किप समाधान संपूर्ण नोड़ गोता अर्ध बर्ध नोड़ू तुयोदो मर हांगी वीडियो समाधान पूर्त नोड़ रूढ़ी ना एक्सेल ओपन आलरे फार्मेट तैयारको डाटा बर्दी स्टूडेंट डीटेल बर्दी स्टूडेंट नंबर बंद सीरियल नंबर बंद डबल वन टू फैंको स्टूडेंट नेम जी यू आर यू गुरु एन ए आयके नायक अंतरिनी फादर नेम बंद एस एच वि एल एल सिविलाल एन ए आयके अंतरिनी अदर जो एज एस्ट इपत् आगता इंग्लिश मार्क्स मार्क्स हिंदी मार्क्स तक मैथमेटिक्स मत एस एस टोटल क्यालकुलेशन आवे क्यालकुलेशन कूड़ो मोदी फ्रेश इजिकल टू फ्रेश सारी क्लिक नेक्स्ट कीबोर्ड प्लस चिन्ह आम क्लिक प्लस चिन्ह ओत मेले क्लिक प्लस चिन्ह ओत मत मेले क्लिक प्लस चिन्ह ओत मत मेले क्लिक प्लस ಎಲ್ಲಾ ಮತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಂಟರ್ ಮಾಡಿದ್ರೆ ಸಾಕು ಟೋಟಲ್ ನೀವು ತಗೊಂಡಿರುವಂತ ಒಂದು ಮಾರ್ಕರ್ಸ್ ಗಳನ್ನು ನಾವು ಇಲ್ಲಿ ಲೆಕ್ಕಾಚಾರವನ್ನ ಮಾಡಿಬಿಡಬಹುದು ಹೌದು ಸರ್ ಇದನ್ನ ಸರಿಯಾಗಿ ಒಂದು ಕಲರ್ ಒಳಗೆ ಬರಬೇಕಾಗಿತ್ತು ಅಂದ್ರೆ ನೀವು ಅದನ್ನ ಒಂದು ಕಲರ್ ಒಳಗೆ ಕೂಡ ನೀವು ಏನು ಮಾಡಬಹುದು ಡಾಟಾವನ್ನ ಕಲರ್ ಒಳಗೆ ಕೂಡ ನೀವು ಕೊಡಬಹುದು ಈ ರೀತಿಯಾಗಿ ನಾವು ಏನು ಮಾಡಬಹುದು ಒಂದು ಫಾರ್ಮ್ಯಾಟ್ ಅನ್ನು ತಯಾರು ಮಾಡ್ಕೊಂಡು ಬರಿಬಹುದು ಹೌದ್ರಿ ಸರ್ ಇದು ಮ್ಯಾನುವಲ್ ಆಗಿ ಮಾಡೋದಾಗ್ತದಲ್ರಿ ಇದನ್ನ ಪ್ರೊಫೆಷನಲ್ ಆಗಿ ಹೆಂಗ್ ಮಾಡ್ತಾರೆ ಅಂತ ಕೇಳ್ತಿರಾನ ನಾನು ಏನು ಮಾಡ್ತೀನಿ ಇದನ್ನ ಸಂಪೂರ್ಣವಾಗಿ ಡಿಲೀಟ್ ಮಾಡ್ಕೊಂಡು ಬಿಡ್ತೀನಿ ಓಕೆನಾ ಡಿಲೀಟ್ ಮಾಡಿ ಇಷ್ಟು ಫಾರ್ಮ್ಯಾಟ್ ಅನ್ನು ನಾನು ರೆಡಿ ಮಾಡಿದ್ದೀನಿ ಕೆಳಗಡೆ ಒಂದು ಟೇಬಲ್ಸ್ ಗಳನ್ನು ಕೂಡ ನಾನು ಇಲ್ಲಿ ಆಡ್ ಮಾಡ್ಕೊತೀನಿ ಅಷ್ಟು ಒಂದು 5 ಜನರಿಗೆ ನಾನು ಏನು ಮಾಡ್ತಾ ಇದೀನಿ ಒಂದು ಡಾಟಾ ಎಂಟ್ರಿ ಮಾಡಿಸುವಂತ ಒಂದು ಫಾರ್ಮ್ ಅನ್ನು ಹೆಂಗ್ ತಯಾರು ಮಾಡ್ತಾರಪ್ಪ ಈ ರೀತಿಯಾಗಿ ಕೆಲಸ ಮಾಡಿದ್ರೆ ಬಹಳ ಲೇಟ್ ಆಗ್ತದೆ ನಾನೇನ ಆಗ್ಲೇ ಮಾಡಿದ್ನಲ್ಲ ಈ ರೀತಿಯಾಗಿ ಕೆಲಸ ಮಾಡ್ದೆ ಅಂದ್ರೆ ಬಹಳ ಲೇಟ್ ಆಗುತ್ತೆ ಯಾಕಂದ್ರೆ ಪ್ರತಿಯೊಬ್ಬರದು ಡಾಟಾಗಳನ್ನು ಟೈಪ್ ಮಾಡ್ಕೊತಾ ಹಿಂಗ್ ಹಿಂಗ್ ಕಾಲಮ್ ಚೇಂಜ್ ಮಾಡ್ಕೊತಾ ಹೋದ್ರೆ ಲೇಟ್ ಆಗ್ತದೆ ಇದನ್ನ ಪ್ರೊಫೆಷನಲ್ ಆಗಿ ಹೆಂಗ್ ಮಾಡ್ತಾರೆ ಅನ್ನೋದು ಕೂಡ ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ ಮೊದಲಿಗೆ ಇದನ್ನ ಸಂಪೂರ್ಣವಾಗಿ ಸೆಲೆಕ್ಟ್ ಮಾಡಬೇಕು ಎಲ್ಲಿವರೆಗೂ ನೀವು ಡಾಟಾವನ್ನ ಟೈಪ್ ಮಾಡ್ತೀರಿ ಅಲ್ಲಿವರೆಗೂ ಏನು ಮಾಡಬೇಕು ಇಲ್ಲಿಂದ ಬಾರ್ಡರ್ ಗಳನ್ನು ಅಪ್ಲೈ ಮಾಡ್ಕೋಬೇಕು ಟೇಬಲ್ಸ್ ಗಳನ್ನು ಹಾಕೊಂಡ್ಬಿಡಬೇಕು ಟೇಬಲ್ಸ್ ಅನ್ನು ಹಾಕಿದ ಮೇಲೆ ನೀವು ಏನು ಮಾಡಬೇಕು ಏನು ಮಾಡಬೇಕು ಇದನ್ನ ಹಾಕಿದ ಮೇಲೆ ಏನು ಮಾಡಬೇಕು ಇಲ್ಲಿ ನಿಮಗೆ ಮೇಲ್ಗಡೆ ಕಾಣಿಸ್ತಾ ಇರೋದು ಯಾವುದು ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಒಳಗಡೆ ಒಂದು ಪಾಯಿಂಟ್ ಅನ್ನು ಕಾಣಿಸ್ತಾ ಇದೆ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಕಸ್ಟಮೈಸ್ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಏನು ಮಾಡಬೇಕು ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಲ್ಲಿ ಹೋಗಬೇಕಪ್ಪ ಅಂದ್ರೆ ಇದರ ಒಳಗೆ ಎಲ್ಲಿ ಹೋಗಬೇಕು ಮೋರ್ ಕಮಾಂಡ್ಸ್ ಒಳಗೆ ಹೋಗಬೇಕು ಮೋರ್ ಕಮಾಂಡ್ಸ್ ಒಳಗೆ ಹೋಗಿ ಏನು ಮಾಡಬೇಕು ಒಂದು ಫಾರ್ಮ್ ಅನ್ನು ನೀವು ಏನು ಮಾಡಬೇಕು ಇಲ್ಲಿಂದ ತಯಾರು ಮಾಡಬೇಕು ಸರ್ ಯಾವ ರೀತಿಯಾಗಿ ಫಾರ್ಮುಲಿಯಲ್ಲಿ ಕಾಣಿಸ್ತಾನೆ ಇಲ್ಲದ ಫಾರ್ಮ್ ಅಂದ್ರೆ ನಾವು ಏನು ಮಾಡಬೇಕು ಏನು ಮಾಡಬೇಕು ಏನು ಮಾಡಬೇಕು ಇಲ್ಲಿಂದ ಪಾಪುಲರ್ ಕಮಾಂಡ್ ಅಂತ ಇದೆಯಲ್ಲ ಆಲ್ ಕಮಾಂಡ್ಸ್ ಮೇಲೆ ಹೋಗಬೇಕು ಇಲ್ಲಿಂದ ಆಲ್ ಕಮಾಂಡ್ಸ್ ಮೇಲೆ ಹೋಗಿ ನೀವು ಸೀದಾ ಕೆಳಗಡೆ ಇದನ್ನ ಜಗರಿ ಜಗ್ತಿದಾನೆ ಎಫ್ ಬರುತ್ತೆ ನಾನು ಏನು ಮಾಡಬೇಕು ಇದಕ್ಕೆ ಜಕ್ಕೊಂಡು ಬಂದು ಏನು ಮಾಡಬೇಕು ನಿಮಗೆ ಇಲ್ಲಿ ಫಾರ್ಮ್ಯಾಟ್ ಅನ್ನೋದು ಒಂದು ಫಾರ್ಮ್ ಅನ್ನೋದು ಸಿಗುತ್ತೆ ಆ ಫಾರ್ಮ್ ಅನ್ನು ತಗೊಂಡು ನೀವು ಏನು ಮಾಡಬೇಕು ಒಂದು ಡಾಟಾ ಎಂಟ್ರಿ ಅನ್ನು ಮಾಡುವಂತ ಒಂದು
ವಿಧಾನ ಕೂಡ ನಿಮಗೆ ಗೊತ್ತಾಗ್ಬಿಡುತ್ತೆ ಅಂತಾನು ಕೂಡ ನಾನು ಹೇಳಬಹುದು. ಓಕೆ, ಎಫ್ ಅನ್ನ ಕ್ಲಿಕ್ ಮಾಡ್ತೇನೆ ನಾನು ಆಟೋಮೆಟಿಕ್ ಆಗಿ ಇಲ್ಲಿಂದ ಫಾರ್ಮ್ ಒಂದು ಪೇಜ್ ಅನ್ನು ಕೂಡ ನಮಗೆ ಸಿಗ್ಬಿಡ್ತದೆ. ಫಾರ್ಮ್ ಅದು ಬರ್ತಾ ಇದೆಯಾ, ಇದನ್ನ ಕ್ಲಿಕ್ ಮಾಡ್ಕೊಂಡು ಆಡ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಓಕೆ, ಆಲ್ರೆಡಿ ಇಲ್ಲಿ ಒಂದು ಫಾರ್ಮ್ ಅದ, ಇದನ್ನ ನಾನು ಡಿಲೀಟ್ ಮಾಡ್ಕೋತೀನಿ, ರಿಮೂವ್ ಮಾಡ್ಕೊಂಡು ಇವಾಗ ಏನು ಮಾಡ್ತೀನಿ, ಒಂದು ಫಾರ್ಮ್ ಅನ್ನು ಇಲ್ಲಿಂದ ಆಡ್ ಮಾಡ್ಕೊಂಡ್ಬಿಡ್ತೀನಿ. ಬರ್ತಾ, ಇದನ್ನ ಏನು ಮಾಡಬೇಕು, ಓಕೆ ಅಂತ ಮಾಡ್ಬಿಡ್ತೀನಿ. ಓಕೆ ಅಂತ ಮಾಡಿದ್ಮೇಲೆ ಏನು ಮಾಡಬೇಕು, ಅದಾದ್ಮೇಲೆ ಇದನ್ನು ಸಂಪೂರ್ಣವಾಗಿ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ನಿಮ್ಮ ಒಂದು ಫಾರ್ಮ್ ಅನ್ನು ಇಲ್ಲಿ ಕ್ರಿಯೇಟ್ ಆಗಿರೋದಿಲ್ಲ ನೋಡಬಹುದು, ಮೇಲೆ ಮುಲ್ಯಾಗ ಫಾರ್ಮ್ ಅಂತ ಹೇಳಿ ಜಸ್ಟ್ ಇದರ ಮೇಲೆ ಒಂದ್ಸಾರಿ ಕ್ಲಿಕ್ ಮಾಡಿದ್ರೆ ಸಾಕು, ಈ ರೀತಿಯಾಗಿ ಒಂದು ಆಪ್ಷನ್ಸ್ ಬರುತ್ತೆ, ಅದನ್ನು ಓಕೆ ಅಂತ ಹೇಳ್ಬಿಡ್ಬೇಕು. ನೋಡಿ, ಓಕೆ ಅಂತ ಹೇಳ್ತಿದ್ದಾನೆ. ಇಲ್ಲಿ ಬಂದು ರೂಲ್ ನಂಬರ್ ಏನಪ್ಪ, 1111. ಓಕೆ, 0011 ಟ್ಯಾಬ್ ಫ್ರೆಶ್ ಮಾಡ್ಬೇಕು. ಸ್ಟೂಡೆಂಟ್ ನೇಮ್ ಜಿ ಯು ಆರ್ ಯು ಗುರು. ಓಕೆ, ನೆಕ್ಸ್ಟ್ ಫಾದರ್ ನೇಮ್ ಏನು, ಎಸ್ ಎಚ್ ಆರ್ ವಿ ಎಲ್ ಎ ಎಲ್ ಶಿವಲಾಲ್. ನೆಕ್ಸ್ಟ್ ಏನ್ ಬಂದಿದೆ, ಏಜ್ ಬಂದ್ಬಿಟ್ಟು 26 ಅಥವಾ 25 ಇಟ್ಕೋತೀನಿ. ಓಕೆ, ಇಂಗ್ಲಿಷ್ಗೆ 65. ಮತ್ತೆ ಈ ರೀತಿಯಾಗಿ ನಾವ್ ಏನ್ ಮಾಡ್ಬೇಕು, ಫಾರ್ಮ್ ಗಳನ್ನ ನಾನು ಎಂಟ್ರಿ ಟೋಟಲ್ ಅಂತೂ ನಾನು ಹಾಕ್ತಾ ಇಲ್ಲ. ಇದನ್ನೇ ಏನ್ ಮಾಡ್ಬೇಕು, ಇವಾಗ ನ್ಯೂ ಮೇಲೆ ಕ್ಲಿಕ್ ಮಾಡ್ಬೇಕು, ಆಟೋಮೆಟಿಕ್ ಆಗಿ ಫಿಲ್ ಆಗ್ಬಿಡುತ್ತೆ. ಕಮೌಂಟ್ ಮತ್ತೆ ಏನ್ ಮಾಡ್ತಾ ಇದೀನಿ, ಗೀತಾ. ಓಕೆ, ಸೀರಿಯಲ್ ನಂಬರ್ ಇಡ್ಬೇಕು. ಓಕೆ, 1121 ಅಂತ ಮಾಡ್ಕೋತಾ ಇದೀನಿ. ಎಂಟರ್ ಅನ್ನ ಫ್ರೆಶ್ ಮಾಡ್ಕೋದು. ಸ್ಟೂಡೆಂಟ್ ನೇಮ್ ಓಕೆ ಗೀತಾ ಅಂತ ನಾನು ಟೈಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಗೀತಾ, ಫಾದರ್ ನೇಮ್ ರಾಜು ಅಂತಾನು ಕೂಡ ಟೈಪ್ ಮಾಡ್ತಾ ಇದ್ದೀನಿ. ಏಜ್ ಬಂದ್ಬಿಟ್ಟು 25 ಅಂತ ನಾನು ಟೈಪ್ ಮಾಡ್ತಾ ಇದ್ದೀನಿ. ಇಂಗ್ಲಿಷ್ಗೆ ಅವ್ರು ಎಷ್ಟು ತಗೊಂಡಿದ್ದಾರೆ. ಮತ್ತೆ ಟ್ಯಾಬ್ ಅನ್ನ ಫ್ರೆಶ್ ಮಾಡ್ಕೋಬೇಕು. ಈ ರೀತಿಯಾಗಿ ನಾವು ಏನ್ ಮಾಡ್ಬೇಕು, ಫಾರ್ಮ್ ಅನ್ನ ರೆಡಿ ಮಾಡ್ಕೊಂಡು ನೀವ್ ಅಂತ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಏನಾಗಿರುತ್ತೆ, ದತ್ತಾಂಶಗಳನ್ನ ನಮ್ಗೆ ಏನಾಗ್ತದೆ, ಒಂದು ಫಾರ್ಮ್ ಅನ್ನ ರೆಡಿ ಮಾಡ್ಕೊಂಡು ಬಹಳ ಈಸಿಯಾಗಿ ಮತ್ತೆ ಅತ್ಯಂತ ವೇಗವಾಗಿ ಡಾಟಾ ಎಂಟ್ರಿ ಮಾಡುವಂತ ವಿಧಾನ ಕೂಡ ನಾವು ಈ ರೀತಿಯಾಗಿ ಉಪಯೋಗಿಸ್ಕೊಂಡ್ಬಿಡಬಹುದು. ಸ್ನೇಹಿತರೆ, ಗೊತ್ತಾಯ್ತಾ? ಮತ್ತೆ ಎರಡನೇ ಅಸೈನ್ಮೆಂಟ್ ಅನ್ನ ನೋಡೋಣ. ಇದನ್ನ ಸಂಪೂರ್ಣವಾಗಿ ಗೊತ್ತಾಗಿದೆ ನಿಮಗೆ. ಮತ್ತೆ ಇವಾಗ ಆರನೇ ಅಸೈನ್ಮೆಂಟ್ ಕೂಡ ಇದೇ ರೀತಿಯಾಗಿ ಮಾಡಬೇಕಾಗಿದೆ. ಬಟ್ ಇದಕ್ಕೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಕೂಡ ಮಾಡಬೇಕು. ಓಕೆನಾ, ಸ್ವಲ್ಪ ನಾನು ಇದನ್ನ ಜೂಮ್ ಕೂಡ ಮಾಡಿ ತೋರಿಸ್ತೇನೆ. ಓಕೆ, ಇದನ್ನ ಏನ್ ಮಾಡ್ಬೇಕು, ಸಂಪೂರ್ಣವಾಗಿ ಸೆಲೆಕ್ಟ್ ಮಾಡಿ ಇಲ್ಲಿವರೆಗೂ ಸೆಲೆಕ್ಟ್ ಮಾಡಿ ಸೆಂಟರ್ ಒಳಗೆ ಬರ್ಬೇಕು. ಡಾಟಾ ಎಂಟ್ರಿ ವಿಸಿಟರ್ಸ್ ಅಂತ ಇದೆ, ಒಂದು ಕಂಪನಿ ಒಳಗಡೆ ಮಾಡುವಂತ ಕೆಲಸವನ್ನ ತೋರಿಸ್ತಾ ಇದ್ದೀನಿ. ಓಕೆನಾ, ಇದು ಡಾಟಾ ಎಂಟ್ರಿ ಸೆಂಟರ್ ಒಳಗೆ ಬರ್ಬೇಕು ಸರ್ ಅಂದ್ರೆ ಸೆಲೆಕ್ಟ್ ಮಾಡಿ ಇದನ್ನ ಮರ್ಜ್ ಇನ್ ಸೆಂಟರ್ ನಟ್ ನಡು ಬಂದ್ಬಿಟ್ಟದ. ಇದಕ್ಕೆ ದೊಡ್ಡದು ಮಾಡ್ತೀರಿ, ಇದರ ಮೇಲೆ ಕ್ಲಿಕ್ ಮಾಡಿ ಅಕ್ಷರ ದೊಡ್ಡ ಆಗ್ತಾವ. ಕಲರ್ ಮಾಡ್ತೀರ, ಎ ಮೇಲೆ ಒತ್ತರಿ ಕಲರ್ ಆಗ್ತದ, ಅದ್ರ ಹಿಂದ್ ಕಲರ್ ಆಗ್ತೀರ, ಇದ್ರ ಮೇಲೆ ಒತ್ತರಿ ಕಲರ್ ಬಾತ್ ಹಿಂದ. ಓಕೆ, ಮತ್ತೆ ಅದಕ್ಕೆ ಸ್ವಲ್ಪ ಭಾಗಿಸ್ಬಿಡ್ರಿ, ಚಂದ ಕಾಣಿಸ್ತದೆ, ಗೊತ್ತಾಯ್ತಾ? ನೆಕ್ಸ್ಟ್ ಇದಕ್ಕೂ ಕೂಡ ಕಲರ್ ಕೊಡಬೇಕಲ್ಲ ಸರ್ ಅಂದ್ರೂ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಂಡು ಅವಕ್ಕೂ ಕೂಡ ನೀವು ಏನ್ ಮಾಡಬಹುದು, ಒಂದು ಕಲರ್ಸ್ ಗಳನ್ನು ಕೂಡ ನೀವು ಕೊಡಬಹುದು. ನಿಮ್ಗೆ ಬೇಕಾಗಿರುವಂತ ಕಲರ್ಸ್ ಗಳನ್ನು ಕೂಡ ಬಹಳ ಈಸಿಯಾಗಿ ಕೊಡಬಹುದು ಸ್ನೇಹಿತರೆ. ಓಕೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಬಿ ಮೇಲೆ ಕ್ಲಿಕ್ ಮಾಡಿ ಬೋಲ್ಡ್ ಆಗುತ್ತೆ, ಸ್ವಲ್ಪ ದೊಡ್ಡದು ಕೂಡ ಕಾಣಿಸ್ತದೆ. ಈಗ ಇದರ ಒಳಗೂ ಕೂಡ ನಾನು ಮ್ಯಾನ್ಯುವಲ್ ಆಗಿ ಮಾಡ್ತಾ ಹೋದ್ರೆ, ಓಕೆ 231 ಅಂತ ನಾನು ಮಾಡ್ತಾ ಇದ್ದೀನಿ. ನೇಮ್ ರವಿ ಅಂತ ನಾನು ಆಡ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡೋದ್ರಿಂದ ಏನಾಗ್ತದೆ, ಓಕೆ, ಎಫ್ ಮತ್ತೆ ಏಜ್ ಬಂದ್ಬಿಟ್ಟು 26 ಮಾಡ್ಕೋತಾ ಇದ್ದೀನಿ. ಪರ್ಪಸ್ ಎದಗೋಸ್ಕರ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಎದಗೋಸ್ಕರ ಅಲ್ಲಿ ನೀವು ವಿಸಿಟರ್ ಮಾಡಿದ್ದೀರಾ ಅನ್ನೋದು ಕೂಡ ಬರಿಬೇಕಾಗುತ್ತೆ. ನೆಕ್ಸ್ಟ್ ಅಡ್ರೆಸ್ ಕೂಡ ಟೈಪ್ ಮಾಡ್ಬೇಕಾಗತ್ತೆ. ಈ ರೀತಿಯಾಗಿ ನಾವು ಟೈಪ್ ಮಾಡ್ತಾ ಹೋದ್ರೆ ತುಂಬಾ ಟೈಮ್ ಹಿಡಿಯುತ್ತೆ ನಮ್ಗೆ. ಅವಾಗ ನಾವೇನ್ ಮಾಡ್ಬೇಕು, ಸಡನ್ ಆಗಿ ಈ ತರ ನೀವು ಯಾವುದೇ ಒಂದು ಆಫೀಸ್ ಒಳಗ ಯಾವುದೇ ಒಂದು ಕಂಪನಿ ಒಳಗಲ್ಲಿ ಡಾಟಾ ಎಂಟ್ರಿ ಮಾಡ್ತೀರ ಅಂದ್ರೆ ಮೊದಲಿಗೆ ಈ ರೀತಿಯಾಗಿ ಒಂದು ಫಾರ್ಮೆಟ್ ಅನ್ನ ನೀವು ಅಲ್ಲಿ ಹಾಕೋಬೇಕಾಗ್ತದೆ. ಈ ರೀತಿಯಾಗಿ ನಾವು ಕ್ರಿಯೇಟ್ ಮಾಡಿದ ನಂತರ ಈಗೇನ್ ಮಾಡ್ಬೇಕಾಗಿದೆ, ಸ್ಪೆಷಲ್ ಆಗಿ ನಾವೇನ್ ಮಾಡ್ಬೇಕಾಗಿದೆ, ಇದಕ್ಕೂ ಒಂದು ಫಾರ್ಮ್ ಅನ್ನ ನಾವು ಕ್ರಿಯೇಟ್ ಅನ್ನ ಮಾಡ್ಬೇಕಾಗಿದೆ. ಯಾವ ರೀತಿಯಾಗಿ ಫಾರ್ಮ್ ಮಾಡ್ಬೇಕು ಸರ್, ಇಲ್ಲಿ ನೀವು ಸಿಂಪಲ್ ಆಗಿ ಈ ತರ ಟೈಪ್ ಮಾಡ್ತಾ ಹೋದ್ರೆ ಬಹಳ ಟೈಮ್ ಹಿಡಿತದೆ. ಅದನ್ನ ಫಾರ್ಮ್ ಅನ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಯಾವುದೇ ಒಂದು ಇಲಾಖೆ ಒಳಗ ಯಾವುದೇ ಒಂದು ಕಂಪನಿ ಒಳಗ ಫಾರ್ಮ್ ಅನ್ನ ಕ್ರಿಯೇಟ್ ಮಾಡ್ಕೊಂಡೇ ಕೆಲಸ ಮಾಡ್ಬೇಕಾಗಿರತ್ತೆ. ಮೊದಲಿಗೆ ನೀವು ಏನ್ ಮಾಡ್ಬೇಕು, ಈ ರೀತಿಯಾಗಿ ಒಂದು ಪೇಜ್ ಅನ್ನ ರೆಡಿ ಮಾಡ್ಕೋಬೇಕಾಗ್ತದೆ. ಒಂದು ಫಾರ್ಮೆಟ್ ಅನ್ನ ನೀವು ತಯಾರಿಸ್ಕೋಬೇಕು. ತಯಾರಿಸಿದ ಮೇಲೆ ನೀವು ಏನ್ ಮಾಡ್ಬೇಕು, ಇದನ್ನ ಸಂಪೂರ್ಣವಾಗಿ ಸೆಲೆಕ್ಟ್ ಮಾಡ್ಕೊಂಡು ಏನ್ ಮಾಡ್ಬೇಕು, ಇಲ್ಲಿಂದ ಫಾರ್ಮ್ ಅಂದ್ರೆ ನಾವು ಆಗ್ಲೇ ಕ್ರಿಯೇಟ್ ಮಾಡಿದ್ದೇವೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ಇದನ್ನ ಓಕೆ ಅಂತ ಹೇಳ್ಬೇಕು. ಆಟೋಮೆಟಿಕ್ ಆಗಿ ಇಲ್ಲಿ ಫಾರ್ಮ್ ನಮ್ಗೆ ಬಂದ್ಬಿಡ್ತದೆ. 0023 ನಂಬರ್ ಬಂತು, ನೇಮ್ ಬಂತು, ರವಿ ಅಂತ ನಾನು ಆಡ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ರವಿ ಆಗ್ತಿದ್ದಾನೆ, ಜೆಂಡರ್ ಬಂದ್ಬಿಟ್ಟು ಎಂ ಅಂತ ಇಟ್ಕೋತೀನಿ. ಮೇಲ್ ಅಂತ ಕೂಡ ನಾನು ಇಲ್ಲಿ ಆಡ್ ಅನ್ನ ಮಾಡ್ತಾರೆ, ಟ್ಯಾಬ್ ಅನ್ನ ಫ್ರೆಶ್ ಮಾಡ್ಬೇಕು, ಮೇಲ್ ಅಂತ ಮಾಡ್ತಾ ಇದ್ದೀನಿ. ಏಜ್ 29. ಮತ್ತೆ ಪರ್ಪಸ್ ಈ ಎಜುಕೇಶನ್ ಗೋಸ್ಕರ ನಮ್ಗೆ ವಿಸಿಟ್ ಕೊಟ್ಟಿದ್ರು, ಇ ಡಿ ಯು ಸಿ ಎ ಟಿ ಐ ಒ ಎನ್ ಎಜುಕೇಶನ್. ಮತ್ತೆ ಅಡ್ರೆಸ್ ಬಂದ್ಬಿಟ್ಟು ಅವ್ರ ಅಡ್ರೆಸ್ ಏನಿರುತ್ತೆ ಅದನ್ನು ಕೂಡ ನೀವು ಆಡ್ ಮಾಡ್ಬೇಕು. ಕಾಂಟ್ಯಾಕ್ಟ್ ನಂಬರ್ ಕೂಡ ನೀವು ಇಲ್ಲಿ ಹಾಕ್ಬೇಕಾಗ್ತದೆ. ಓಕೆನಾ, ಈ ರೀತಿಯಾಗಿ ನಾವು ಏನ್ ಮಾಡ್ತೀವಿ, ಇಲ್ಲಿ ಫಾಸ್ಟ್ ಆಗ್ಬಿಡುತ್ತೆ ಅಂದ್ರೆ ಟೈಮ್ ಕೂಡ ನೀವು ಏನ್ ಮಾಡ್ಬೋದು, 10:30 ಇವರು ಬಂದಿದ್ರು ಅನ್ನೋದು ಕೂಡ ನಾವು ಇಲ್ಲಿಂದ ಏನ್ ಮಾಡ್ಬೋದು. ನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಮ್ಗೆ ಏನಾಗಿರುತ್ತೆ, ಈ ರೀತಿಯಾಗಿ ನಾವು ಏನ್ ಮಾಡ್ತೀವಿ, ಫಾರ್ಮ್ ಅನ್ನ ರೆಡಿ ಮಾಡ್ಕೊಂಡು ಡಾಟಾ ಎಂಟ್ರಿ ಒಂದು ಪ್ರೊಫೆಷನಲ್ ಆಗಿ ಕೂಡ ಕೆಲಸಗಳನ್ನ ಮಾಡಬಹುದು. ಪ್ರತಿಯೊಂದು ಇಂಟರ್ವ್ಯೂ ಒಳಗ, ಪ್ರತಿಯೊಂದು ಆಫೀಸ್ ಒಳಗ, ಪ್ರತಿಯೊಂದು ಇಲಾಖೆ ಒಳಗ, ಯಾವುದೇ ಒಂದು ನೀವು ಕೆಲಸಕ್ಕೆ ಹೋದ್ರು ಕೂಡ ಅಲ್ಲಿ ಏನಾಗಿರುತ್ತೆ, ಈ ರೀತಿಯಾಗಿ ಕೆಲಸ ಮಾಡುವಂತ ನಿಮ್ಗೆ ಗೊತ್ತಿರಬೇಕಾಗ್ತದೆ. ಗೊತ್ತಾಗ್ತದೆ, ಈ ರೀತಿಯಾಗಿ ನೀವು ಏನ್ ಮಾಡ್ಬೇಕು, ಫಾರ್ಮ್ ಅನ್ನ ರೆಡಿ ಮಾಡ್ಕೊಂಡು, ಇವಾಗ ಬೇಕಾದ್ ಬರೀರಿ, ನಾನು ಸುಮ್ನೆ ನಿಮ್ಗೆ ಜಸ್ಟ್ ಬರ್ದು ತೋರಿಸ್ತಾ ಇದ್ದೀನಿ ಯಾವುದೋ ಒಂದು. ಓಕೆ, ಈ ರೀತಿಯಾಗಿ ನೀವು ಏನ್ ಮಾಡ್ಬೋದು, ಬರ್ದು ನೀವು ಏನ್ ಮಾಡೋದು, ಇದನ್ನ ನೀವ್ ಅಂತ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಬರುತ್ತೆ ನೋಡಿ. ಎಷ್ಟು ಫಾಸ್ಟ್ ಆಗಿ ನೀವು ಕೆಲಸ ಮಾಡಬಹುದು, ಪಟ್ 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 ಬರೀ ನೀವ್ ಏನ್ ಮಾಡೋದಿಲ್ಲ,
ಇಲ್ಲಿಂದ ಎಂಟ್ರಿ ಮಾಡ್ಕೋತ ಹೋದ್ರೆ ಸಾಕು ಇಷ್ಟ ನೀವು ಏನ್ ಮಾಡ್ಬೋದು ನೀವು ಮಾಡ್ಬೋದು ಮತ್ತೆ ನ್ಯೂ ಮೇಲೆ ಕ್ಲಿಕ್ ಮಾಡೋದು ಮತ್ತೆ ನೀವು ಏನ್ ಮಾಡ್ಬೇಕು ಎಂಟ್ರಿ ಮತ್ತೆ ಎಂಟ್ರಿ ಮತ್ತೆ ಎಂಟ್ರಿ ಟ್ಯಾಬ್ ಅನ್ನ ಫ್ರೆಶ್ ಮಾಡ್ಬೇಕು ಓಕೆ ಟ್ಯಾಬ್ ಫ್ರೆಶ್ ಮಾಡಿದ್ರೆ ನೆಕ್ಸ್ಟ್ ನಮಗೆ ಈ ಪೇಜ್ ಒಳಗೆ ಬರ್ತದೆ ಓಕೆ ಮಾಡ್ಕೊಳ್ಳೋದು ಈ ರೀತಿಯಾಗಿ ನಾವು ಏನ್ ಮಾಡ್ಬೋದು ಬಹಳ ಫಾಸ್ಟ್ ಆಗಿ ಒಂದು ಏನ್ ಮಾಡ್ಬೋದು ಒಂದು ಫಾರ್ಮೆಟ್ ಅನ್ನ ರೆಡಿ ಮಾಡ್ಕೊಂಡು ಡಾಟಾ ಎಂಟ್ರಿ ಕೆಲಸಗಳನ್ನ ಮಾಡಬಹುದು ಸ್ನೇಹಿತರೆ ಗೊತ್ತಾಯ್ತಾ ಮತ್ತೆ ಓಕೆ ನೋಡೋಣ ಮತ್ತೆ ಮುಂದಿನ ಅಸೈನ್ಮೆಂಟ್ ಯಾವ ತರ ಇರುತ್ತೆ ಅಂದ್ರೆ ನಿಮ್ಗೆ ಇಲ್ಲಿ ನಾಲ್ಕನೇ ಅಸೈನ್ಮೆಂಟ್ ತೋರಿಸ್ತಾ ಇದೀನಿ ಯಾವ್ದೋ ಒಂದು PDF ಫೈಲ್ ಆಗಿರಬಹುದು ಯಾವ್ದೋ ಒಂದು ವರ್ಕ್ ಶೀಟ್ ಅನ್ನ ನೀವು ಎಕ್ಸೆಲ್ ಒಳಗಡೆ ಹಾಕಿದಾಗ ಇಲ್ಲೇನಾಗಿರುತ್ತೆ ಈ ರೀತಿಯಾಗಿ ಒಂದು ಕಾಲಮ್ಸ್ ಗಳು ಕೂಡ ಎಕ್ಸ್ಟ್ರಾ ಕಾಲಮ್ಸ್ ಗಳು ಕೂಡ ನಮ್ಗೆ ಇಲ್ಲಿ ಬಂದ್ಬಿಟ್ಟಿರ್ತಾವ ಇಲ್ಲಿ ನೋಡಿರ್ಬೋದು ಎಕ್ಸ್ಟ್ರಾ ಸೀಟ್ ಕೂಡ ಒಂದು ರೋನು ಕೂಡ ಇಲ್ಲಿ ಒಳಗಡೆ ಒಂದೊಂದೊಂದೊಂದೊಂದು ಬಂದ್ಬಿಟ್ಟಾವ ಒಂದ್ ಬಿಟ್ ಒಂದ್ ಆಗ್ಬಿಟ್ಟಿದೆ ಇದನ್ನ ಯಾವ ರೀತಿಯಾಗಿ ಆಟೋಮೆಟಿಕ್ ಆಗಿ ಡಿಲೀಟ್ ಮಾಡುವಂತ ವಿಧಾನ ಹೆಂಗ್ ಸರ್ ಅಂದ್ರೆ ನೀವೇನ್ ಮಾಡ್ಬೇಕು ಇದನ್ನ ಸಂಪೂರ್ಣವಾಗಿ ಸೆಲೆಕ್ಟ್ ಮಾಡ್ಬೇಕು ಯಾವುದು ಇಲ್ಲಿ ನಡು ಬಂದಿರುವಂತ ಒಂದು ವೇಸ್ಟ್ ಲೈನ್ ಗಳನ್ನ ತೆಗಿಬೇಕಾಗಿತ್ತು ಅಂದ್ರೆ ನೀವು ಎಲ್ಲಿದಾದ್ರೂ ಕಾಪಿ ಮಾಡ್ಕೊಂಡು ತಂದಾಗ ಈ ರೀತಿಯಾಗಿ ಒಂದು ಪ್ರಾಬ್ಲಮ್ ಕೂಡ ನಿಮ್ಗೆ ಬರುತ್ತೆ ಅದನ್ನ ಯಾವ ರೀತಿಯಾಗಿ ರಿಮೂವ್ ಮಾಡಬಹುದಪ್ಪ ಅಂದ್ರೆ ಸಂಪೂರ್ಣವಾಗಿ ಇದನ್ನ ಸೆಲೆಕ್ಟ್ ಮಾಡ್ಬೇಕು ಸೆಲೆಕ್ಟ್ ಮಾಡಿದ್ಮೇಲೆ ಕೀಬೋರ್ಡ್ ಅಲ್ಲಿ ಕಂಟ್ರೋಲ್ ಜಿ ಅನ್ನ ಫ್ರೆಶ್ ಮಾಡ್ಬೇಕು ಯಾವುದು ಕಂಟ್ರೋಲ್ ಜಿ ಅನ್ನ ಫ್ರೆಶ್ ಮಾಡಿದ್ಮೇಲೆ ಇಲ್ಲಿಂದ ಸ್ಪೆಷಲ್ ಒಳಗೆ ಹೋಗಿ ನೀವು ಏನ್ ಮಾಡ್ಬೇಕು ಇದನ್ನ ಬ್ಲಾಂಕ್ಸ್ ಅಂತ ಇರತ್ತೆ ಇದರ ಮೇಲೆ ಸೆಲೆಕ್ಷನ್ ಮಾಡಿ ಓಕೆ ಅಂತ ಹೇಳ್ಬೇಕು ಬ್ಲಾಂಕ್ಸ್ ಅಷ್ಟೇ ಸೆಲೆಕ್ಷನ್ ಆಗಿದಾವ್ ನೋಡ್ರಿ ಇವಾಗ ಬ್ಲಾಂಕ್ಸ್ ಅಷ್ಟೇ ಸೆಲೆಕ್ಷನ್ ಆಗಿರತ್ತೆ ಈಗೇನ್ ಮಾಡ್ಬೇಕು ಸೀದಾ ನೀವ್ ಏನ್ ಮಾಡ್ಬೇಕು ಹೋಮ್ ಒಳಗೆ ಹೋಗಿ ಇಲ್ಲಿಂದ ಡಿಲೀಟ್ ಅಂತ ಆಪ್ಷನ್ಸ್ ಇರತ್ತೆ ಮೇಲ್ಗಡೆ ಹೋಗಿ ಇಲ್ಲಿಂದ ಡಿಲೀಟ್ ಸೀಟ್ ರೋ ಅಂತ ಬರುತ್ತೆ ಇದರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಎಕ್ಸ್ಟ್ರಾ ಇರುವಂತ ಒಂದು ರೋ ಏನಿದ್ವಲ್ಲ ಸಂಪೂರ್ಣವಾಗಿ ಡಿಲೀಟ್ ಆಗ್ಬಿಡುತ್ತೆ ಸ್ನೇಹಿತರೆ ಗೊತ್ತಾಗ್ತಿದ್ಯಾ ಮತ್ತೆ ಸಪೋಸ್ ಸರ್ ಈ ರೀತಿಯಾಗಿ ಒಂದು ಫಾರ್ಮೇಟ್ ಇರುವುದನ್ನ ನಾವೇನ್ ಮಾಡ್ಬೇಕಾಗಿದೆ ಇಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಮತ್ತೆ ರೋಹನ್ ಅಂತ ಇದೆ ಮತ್ತೆ ಶೋಹನ್ ಅಂತ ಇದೆ ಮೋಹನ್ ಹರೀಶ್ ಜೈನ್ ಅಂತ ಇದೆ ಈ ರೀತಿಯಾಗಿ ಮೇಲ್ಗಡೆಯಿಂದ ಬರ್ತಾ ಇದೆ ಇದನ್ನ ಹೊರಿಜೆಂಟಲ್ ಆಗಿ ಮಾಡ್ಬೇಕಾಗಿದೆ ನನಗೆ ಅವಾಗ ನಾವು ಹೊರಿಜೆಂಟಲ್ ಅಂದ್ರೆ ಇವ ಹೆಸರುಗಳು ಹಿಂಗ್ ಬರ್ಬೇಕು ಈ ರೀತಿಯಾಗಿ ಬರ್ಬೇಕು ಇದರ ಮುಂದ್ಗಡೆ ಅವ್ರದ್ದು ಡೀಟೇಲ್ಸ್ ಬರಬೇಕು ಅವಾಗ ನಾವೇನ್ ಮಾಡ್ಬೇಕು ಸಂಪೂರ್ಣವಾಗಿ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಸೆಲೆಕ್ಟ್ ಮಾಡಿ ಏನ್ ಮಾಡ್ಬೇಕು ಇಲ್ಲಿಂದ ಕಾಪಿ ಮೇಲೆ ಕ್ಲಿಕ್ ಮಾಡ್ಬೇಕು ಕಾಪಿ ಆಗಿದೆಯಾ ಅದಾದ್ಮೇಲೆ ನೀವೇನ್ ಮಾಡ್ಬೇಕು ಈ ರೀತಿಯಾಗಿ ಸ್ವಲ್ಪ ಸೈಡಿಗೆ ಬಂದು ಇಲ್ಲೊಂದು ಕಾಲಮ್ ಮೇಲೆ ಕ್ಲಿಕ್ ಮಾಡ್ಕೊಂಡು ರೈಟ್ ಕ್ಲಿಕ್ ಮಾಡಿ ನೀವೇನ್ ಮಾಡ್ಬೇಕು ಇಲ್ಲಿಂದ ಪೇಸ್ಟ್ ಸ್ಪೆಷಲ್ ಅಂತ ಇರತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ಬೇಕು ಪೇಸ್ಟ್ ಸ್ಪೆಷಲ್ ಮೇಲೆ ಕ್ಲಿಕ್ ಮಾಡ್ತಿದ್ದಾಗನೆ ಇಲ್ಲಿಂದ ನೀವೇನ್ ಮಾಡ್ಬಿಡತ್ತೆ ಇಲ್ಲಿ ಟ್ರಾನ್ಸ್ಪೋಸ್ ಅಂತ ಇರತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಕೆ ಅಂತ ಹೇಳಿದ್ರೆ ಏನಾಗಿರತ್ತೆ ಇವಾಗ ಹೊರಿಜೆಂಟಲ್ ಆಗಿ ನಮ್ಗೆ ಏನಾಗಿರತ್ತೆ ಡಾಟಾವನ್ನ ಬದಲಾವಣೆಯನ್ನ ನಾವು ನೋಡಿರ್ತೀವಿ ಇದನ್ನು ಸ್ವಲ್ಪ ಸಣ್ಣದಾಗಿನೂ ಕೂಡ ತೋರಿಸ್ತೀನಿ ನೋಡ್ರಿ ಓಕೆ ಈ ರೀತಿಯಾಗಿ ಮೇಲ್ಗಡೆ ಇರುವಂತ ಹೆಸರುಗಳು ಕೆಳಗಡೆ ಬಂದ್ಬಿಟ್ಟಿದ್ದಾವೆ ಸಂಪೂರ್ಣವಾಗಿ ನೀವೇನ್ ಮಾಡ್ಬೋದು ಇವುಗಳನ್ನೇ ಸ್ವಲ್ಪ ಅಡ್ಜಸ್ಟ್ ಅನ್ನ ನೀವೇನ್ ಮಾಡ್ಬೇಕು ಸೆಲೆಕ್ಟ್ ಮಾಡ್ಕೊಂಡು ಏನ್ ಮಾಡ್ಬೇಕು ಫಾರ್ಮೇಟ್ ಒಳಗಡೆ ಹೈಟ್ ವಿಡ್ತ್ ಅವುಗಳನ್ನ ಚೇಂಜಸ್ ಮಾಡ್ಬೇಕಾಗ್ತದೆ ಗೊತ್ತಾಗುತ್ತೆ ನಾ ಹೇಳೋದ ಈ ರೀತಿಯಾಗಿ ನೋಡಿ ಪ್ರತಿಯೊಬ್ಬರು ಕೂಡ ಏನಾಗಿದೆ ಇಲ್ಲ ಸಿಂಗಲ್ ಸಿಂಗಲ್ ರೋ ಒಳಗೆ ಬಂದ್ಬಿಟ್ಟಿದ್ದಾರೆ ಪ್ರತಿಯೊಬ್ಬರು ಕೂಡ ಬೇರೆ ಬೇರೆ ಕಲರ್ಸ್ ಗಳನ್ನು ಕೂಡ ಕೊಟ್ಟಾಗ ನಿಮ್ಗೆ ಈ ರೀತಿಯಾಗಿ ಬರುತ್ತೆ ಮೇಲ್ಗಡೆ ಅಕ್ಷರಗಳ ಕಲರ್ಸ್ ಕೂಡ ನೀವು ಬ್ಲಾಕ್ ಒಳಗಡೆ ಕೊಡ್ಬೋದು ಸೆಂಟರ್ ಅಲೈನ್ಮೆಂಟ್ ಅಥವಾ ಈ ರೀತಿಯಾಗಿ ಲೆಫ್ಟ್ ಅಲೈನ್ಮೆಂಟ್ ಮಾಡ್ಕೋರಿ ಮತ್ತೆ ಇಲ್ಲಿಂದ ಇದು ಸ್ವಲ್ಪ ಮುಂದ್ಗಡೆ ಹೋಗ್ಬೇಕು ಅಂದ್ರೆ ಕೂಡ ನೀವು ಮುಂದ್ಗಡೆ ತಗೊಂಡು ಇದನ್ನು ಸ್ವಲ್ಪ ಮೇಲ್ಗಡೆ ಹೋಗ್ಬೇಕು ಅಂದ್ರೆ ಈ ರೀತಿಯಾಗಿ ನೀವು ಸರಿಸ್ಕೊಂಡಾಗ ಏನಾಗಿರತ್ತೆ ಆಗ್ಲೇ ಏನಿತ್ತು ಹೊರಿಜೆಂಟಲ್ ಆಗಿತ್ತು ಈ ರೀತಿಯಾಗಿತ್ತು ಇವಾಗ ನಾವೇನ್ ಮಾಡಿದೀವಿ ವರ್ಟಿಕಲ್ ಆಗಿ ಮಾಡಿದೀವಿ ಇವು ಅಕ್ಷರಗಳು ಮೇಲಿದ್ದು ನಾವು ಈ ರೀತಿಯಾಗಿ ಕೆಳಗಡೆ ತಗೊಳ್ಳಿಕ್ಕೆ ನಮ್ಗೆ ಉಪಯೋಗ ಆಗಿದೆ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಆಲ್ ಬಾರ್ಡರ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಸಂಪೂರ್ಣವಾಗಿ ಬಾರ್ಡರ್ ಗಳನ್ನು ಕೂಡ ನಮ್ಗೆ ಇಲ್ಲಿ ಅಪ್ಲೈ ಆಗಿಬಿಟ್ಟಿರ್ತಾವೆ ಗೊತ್ತಾಗ್ತದ ಈ ರೀತಿಯಾಗಿ ನಾವೇನ್ ಮಾಡ್ಬೋದು ಒಂದು ಯಾವ ಪೇಜ್ ಗಳನ್ನ ಈ ರೀತಿ ಹಾರಿಜೆಂಟಲ್ ಮತ್ತೆ ವರ್ಟಿಕಲ್ ಇರುವಂತ ಒಂದು ಪೇಜ್ ಗಳನ್ನು ಕೂಡ ನಾವು ಇಲ್ಲಿಂದ ಬದಲಾವಣೆಯನ್ನ ಬಹಳ ಈಸಿಯಾಗಿ ಕೂಡ ಮಾಡಬಹುದು ಅನ್ನೋದು ಕೂಡ ನಿಮ್ಗೆ ಇಲ್ಲಿ ಗೊತ್ತಾಗ್ಬಿಡ್ತದೆ ಗೊತ್ತಾಯ್ತು ಯಾವ ರೀತಿಯಾಗಿ ಹಾರಿಜೆಂಟಲ್ ಮತ್ತೆ ವರ್ಟಿಕಲ್ ಆಗಿ ಮಾಡಬಹುದು ಎಕ್ಸೆಲ್ ಒಳಗೆ ಅನ್ನೋದು ಕೂಡ ನಿಮ್ಗೆ ಇಲ್ಲಿ ಗೊತ್ತಾಗ್ಬಿಡ್ತದೆ ಮತ್ತೆ ಇನ್ನೊಂದು ಸೀಟ್ ಕೂಡ ನಿಮ್ಗೆ ತೋರಿಸ್ತಾ ಇದೀನಿ ಯಾವ್ದೋ ಒಂದು PDF ಒಳಗಡೆ ಇರುವಂತ ಡಾಕ್ಯುಮೆಂಟ್ಸ್ ಗಳನ್ನ ನೀವು ತಂದು ಎಕ್ಸೆಲ್ ಒಳಗಡೆ ಪೇಸ್ಟ್ ಮಾಡಿದಾಗ ಓಕೆ ಈ ರೀತಿಯಾಗಿ ರೆಡಿ ಆಗ್ಬಿಡ್ತು ಅಂದ್ರೆ ಅವು ಟೇಬಲ್ಸ್ ಒಳಗೆ ಕನ್ವರ್ಟ್ ಆಗಿರೋದಿಲ್ಲ ಈ ರೀತಿಯಾಗಿ ನಾವು ಅಂದ್ರೆ ಬೇರೆ ಫೈಲ್ ಅನ್ನ ನಾವು ತಗೊಂಡು ಪೇಸ್ಟ್ ಮಾಡಿದಾಗ PDF ಇರ್ಬೋದು ಅಥವಾ ಬೇರೆ ಸಾಫ್ಟ್ವೇರ್ ಲಿಂದ ನಾವು ತಂದು ಹಾಕಿದಾಗ ಇಂಟರ್ನೆಟ್ ಮುಖಾಂತರ ತಂದು ಕಾಪಿ ಪೇಸ್ಟ್ ಮಾಡಿದ್ರು ಕೂಡ ನಮ್ಗೆ ಏನಾಗ್ಬಿಡ್ತದೆ ಇಲ್ಲಿ ಏನಾಗ್ಬಿಡುತ್ತೆ ಈ ರೀತಿಯಾಗಿ ಬಂದ್ ಕೂತಿರ್ತಾವ ಬಟ್ ಟೇಬಲ್ ಒಳಗೆ ಹೆಂಗ್ ಕನ್ವರ್ಟ್ ಮಾಡೋದು ಸರ್ ಅನ್ನೋದು ಕೂಡ ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತಾ ಇದೀನಿ ಏನ್ ಮಾಡ್ಬೇಕು ಮೊದಲಿಗೆ ಇದನ್ನ ಸಂಪೂರ್ಣವಾಗಿ ಸೆಲೆಕ್ಟ್ ಮಾಡಬಾರ್ದು ಕಾಲಮ್ ಹಾಕ್ಬೇಕಂತೇಳಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಒಂದನೇ ಕಾಲಮ್ ಅಂದ್ರೆ ಎ ಕಾಲಮ್ ಮಾತ್ರ ನೀವ್ ಏನ್ ಮಾಡ್ಬೇಕು ಇದನ್ನ ಸಂಪೂರ್ಣವಾಗಿ ಸೆಲೆಕ್ಟ್ ಮಾಡ್ಬೇಕು ಸೆಲೆಕ್ಟ್ ಮಾಡಿದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಡಾಟಾ ಅನ್ನೋದು ಕಾಣಿಸ್ತಾ ಇರತ್ತೆ ಮೇಲ್ಗಡೆ ಈ ಡಾಟಾ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕು ಟೆಕ್ಸ್ಟ್ ಟು ಕಾಲಮ್ ಅಂತ ಬರುತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲೇನ್ ಬರುತ್ತೆ ಟೆಕ್ಸ್ಟ್ ಟು ಕಾಲಮ್ ಅಂತ ಮಾಡ್ತಿದಾಗ ಈ ರೀತಿಯಾಗಿ ನಿಮ್ಗೆ ಇಲ್ಲಿ ಮ್ಯಾನ್ಯುವಲ್ ಕಾಣಿಸ್ತಾ ಇದೆ ಹೌದಾ ಇದನ್ನೇನ್ ಮಾಡ್ಬೇಕು ನೀವು ಇಲ್ಲಿಂದ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಬೇಕು ಆಟೋಮೆಟಿಕ್ ಆಗಿ ಇಲ್ಲಿ ಏನಾಗಿರತ್ತೆ ನೋಡಿ ಸಂಪೂರ್ಣವಾಗಿ ನಮ್ಗೆ ಇಲ್ಲಿ ಡಾಟಾ ಏನಿತ್ತು ಅಲ್ಲ ಇದು ಕಾಲಮ್ ಇರಲಿಲ್ಲ ಇಲ್ಲಿ ಕಾಲಮ್ಸ್ ಅನ್ನ ನಮ್ಗೆ ಇಲ್ಲಿ ಕಾಣಿಸ್ತಾ ಇರತ್ತೆ ಇದನ್ನೇ ನೆಕ್ಸ್ಟ್ ಅಂತ ಮಾಡ್ಕೊಂಡು ನೀವು ಫಿನಿಶ್ ಅಂತ ಕೊಟ್ಬಿಟ್ರೆ ಸಾಕು ಇದನ್ನ ಏನಾಗಿರತ್ತೆ ನಮ್ ಕಾಲಮ್ ಒಳಗೂ ಕೂಡ ಕನ್ವರ್ಟ್ ಆಗಿ
ಆಗ್ಬಿಡ್ತು. ಆಟೋಮೆಟಿಕ್ ಆಗಿ ಕಾಲಮ್ಸ್ ಒಳಗೆ ನಾವು ನೋಡಬಹುದು. ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡು ನೀವು ಏನ್ ಮಾಡಬಹುದು, ಹೋಮ್ ಒಳಗೆ ಹೋಗಿ ಸಂಪೂರ್ಣವಾಗಿ ಅವಕ್ಕೆ ಒಂದು ಬಾರ್ಡರ್ಸ್ ಗಳನ್ನು ಕೂಡ ಕೊಡಬಹುದು. ಮೇಲ್ಗಡೆ ಇರುವಂತದಕ್ಕೆ ಒಂದು ಕಲರ್ಸ್ ಬೇಕಾಗಿತ್ತು ಸರ್ ಅಂದ್ರೆ ನೀವು ಅದರೊಳಗೆ ಕಲರ್ಸ್ ಗಳನ್ನು ಕೂಡ ಕೊಡಬಹುದು. ಕನ್ವರ್ಟ್ ಆಯ್ತಲ್ವಾ? ಆಗ್ಲೇ ಏನಿತ್ತು ನಮ್ಗೆ ಒಂದು ಮ್ಯಾನ್ಯುವಲ್ ಆಗಿರುವಂತದನ್ನ ನಾವು ಏನ್ ಮಾಡಿದೀವಿ, ಇವಾಗ ಟೇಬಲ್ ಒಳಗಡೆ ಕನ್ವರ್ಟ್ ಅನ್ನ ಮಾಡಿದ್ದೀವಿ. ಈ ರೀತಿಯಾಗಿ ನೀವು ಏನ್ ಮಾಡಬಹುದು, PDF ಫೈಲ್ ಇಂದ ತಗೊಂಡಿರುವಂತ ಅಕ್ಷರಗಳನ್ನ ನೀವು ಮ್ಯಾನ್ಯುವಲ್ ಆಗಿರುವಂತದನ್ನ ಕಾಲಮ್ಸ್ ಗಳು ಕೂಡ ನೀವು ಟೇಬಲ್ಸ್ ಗಳನ್ನು ಕೂಡ ತಯಾರಿಸಬಹುದು ಅನ್ನೋದು ಕೂಡ ಇಲ್ಲಿ ಗೊತ್ತಾಗಿದೆ. ಗೊತ್ತಾಗಿದೆಯಾ? ಸಂಪೂರ್ಣವಾಗಿ ಗೊತ್ತಾಗಿದೆ ಅನ್ಕೋತಾ ಇದ್ದೀನಿ. ಯಾವುದೇ ಉದ್ಯೋಗಕ್ಕೆ ಮಾಡಬೇಕಾಗಿತ್ತು ಅಂದ್ರೆ ಹೆದರುವಂತ ಅವಶ್ಯಕತೆ ಇಲ್ಲ. ಕಂಪ್ಯೂಟರ್ ಒಳಗೆ ಹೆಂಗ ಕೆಲಸ ಮಾಡಬೇಕು, ಏನ್ ಮಾಡಬೇಕು ಅಂತ ಅಂಜುವಂತ ಪ್ರಶ್ನೆನೆ ಇರೋದಿಲ್ಲ ಸ್ನೇಹಿತರೆ. ಗೊತ್ತಾಗ್ತದ? ಈ ರೀತಿಯಾಗಿ ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ಪ್ರತಿದಿನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನ ಸಂಪೂರ್ಣವಾಗಿ ಕಲಿಬೇಕಾಗಿದೆ ಸರ್ ಅಂದ್ರೆ ಏನ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಹಾಗೆ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬಾರ್ದು ಸ್ನೇಹಿತರೆ. ಗೊತ್ತಾಗಿದೆ ತನ್ಕೋತಾ ಇದ್ದೀನಿ. ಮತ್ತೆ ಶುಕ್ರ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.